ఊతు దరసన హరుషలతే ఊతు దరసన హరుషలతే ఉరుహూత విజయద విజయవార్తా శ్రోత్ర సుఖ సంప్రీతి నయన జలాభిషేకదలి పురుహూత విజయద విజయవార్తా శ్రోత్ర సుఖ సంప్రీతి నయన జలాభిషేకదలి మాతు హించితో ముంచితుదు నయనా అతి తీవ్రజ ముసుకితు మాతు హించితు ముంచితుదు నయనా అతి తీవ్రజ ముసుకితు అసుర విఘాతి ప్రార్థనను అనిలసుత నకులాది బాంధవరా అనిలసుత నకులాది బాంధవరా అతి తీవ్రజ ముసుకితు సహృదయ బాంధవరిగే నమస్కార. నావు సభాపర్వద ಮೊದಲನೇ ಸಂಧಿಯ ಎರಡನೇ ಪದ್ಯಕ್ಕೆ ಮುಕ್ತಾಯ ಮಾಡಿ ಈಗ ಮೂರನೇ ಪದ್ಯಕ್ಕೆ ಬಂದಿದ್ದೇವೆ. ಹೂತು ದರಸನ ಹರುಷಲತೆ ಅಂದ್ರೆ ಅರ್ಜುನ ಅಗ್ನಿದೇವರಿಗೆ ಸಹಾಯವನ್ನು ಮಾಡಿ ಖಾಂಡವನ ದಹನಕ್ಕೆ ಸಹಾಯಕನಾಗಿ ಗೆದ್ದು ಬಂದಿದ್ದಾನೆ. ಊರಿನಲ್ಲಿ ಏನೋ ಕೆಟ್ಟ ಕೆಟ್ಟ ಸುದ್ದಿಗಳೆಲ್ಲ ಹರಡಿಬಿಟ್ಟಿದ್ವು. ಅಷ್ಟರೊಳಗೆ ಪುಣ್ಯಕ್ಕೆ ದೂತರು ಬಂದು ಒಳ್ಳೆಯ ವಾರ್ತೆಯನ್ನ ಕೊಟ್ಟರು. ಅರ್ಜುನ ಹಿಂದಕ್ಕೆ ಬರ್ತಾ ಇದ್ದಾನೆ, ಗೆದ್ದಿದ್ದಾನೆ ಅಂತ ಹೇಳಿಬಿಟ್ಟು ಈಗ ಯಾರ್ಯಾರ ಕ್ರಿಯೆ ಹೇಗಿದೆ ನೋಡಿ. ಒಂದು ಹೂತುದು ಅರಸನ ಹರುಷಲತೆ, ಧರ್ಮರಾಯನ ಸಂತೋಷ ಎಂಬ ಬಳ್ಳಿ ದಿಕ್ಕು ದಿಕ್ಕಿಗೆ ಹರಡ್ಕೊಂಬಿಡುತ್ತಂತೆ. ಇದೇ ನೀರು, ಒಳ್ಳೆ ಸುದ್ದಿನೇ ನೀರು, ಅದಕ್ಕೆ ಹಂಗೆ ಹರಡ್ಕೊಂಬಿಡುತ್ತೆ. ಯಾಕೆಂದ್ರೆ ಪುರುಹೂತ ವಿಜಯದ ವಿಜಯ ವಾರ್ತಾ ಶ್ರೋತ್ರ ಸುಖ ಸಂಪ್ರೀತಿ ನಯನ ಜಲಾಭಿಷೇಕದಲ್ಲಿ, ಇಂಥ ಸಂಯುಕ್ತ ದೀರ್ಘ ವಾಕ್ಯಗಳನ್ನ ಭಾಮಿನಿ ಷಟ್ಪದಿಯಲ್ಲಿ ನಿರ್ವಹಿಸೋದು ಸ್ವಲ್ಪ ಕಷ್ಟ. ಮಾರ್ಗ ಸಾಹಿತ್ಯದಲ್ಲಾದ್ರೆ ದೊಡ್ಡ ದೊಡ್ಡ ವಾಕ್ಯಗಳು ಬರ್ತವೆ. ಇದು ಎಂಥ ಸಂತೋಷದ ಸಂಗತಿ ಅನ್ನೋದನ್ನ ದೀರ್ಘವಾದ ಚರಣಗಳಲ್ಲೇ ನಿಭಾಯಿಸಿದ್ದಾನೆ. ಆ ಸಂತೋಷ ಅನ್ನೋದು ವೃದ್ಧಿಯಾಗ್ತಾ ಇದೆ ಅಂತ ಹೇಳಿ ಇದರರ್ಥ ಅಷ್ಟೇನೆ. ಪುರುಹೂತ ವಿಜಯ, ಪುರುಹೂತ ಅಂದ್ರೆ ಇಂದ್ರ, ಇಂದ್ರನ ಮೇಲೆ ವಿಜಯವನ್ನ ಸಾಧಿಸಿದ ವಿಜಯ ಅರ್ಜುನ. ಆ ವಾರ್ತಾ ಶ್ರೋತ್ರ ಸುಖ ಸಂಪ್ರೀತಿ, ಆ ವಾರ್ತೆ ಕಿವಿಗೆ ಬಿದ್ದಾಗ ಏನ್ ಆನಂದ ಆಗುತ್ತೆ, ಆಗಿ ನಯನ ಜಲಾಭಿಷೇಕದಲ್ಲಿ ತುಂಬಾ ಸಂತೋಷವಾದಾಗ ನಮಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ. ದುಃಖದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಮನಸ್ಸಿಗೆ ತುಂಬಾ ವ್ಯಾಕುಲವಾದ ಗಳಿಗೆಗಳಲ್ಲಿ ಕಣ್ಣೀರು ಬರೋ ಸಹಜವಾದದ್ದೇನೆ. ಆದ್ರೆ ನಮ್ಮ ಸಂತೋಷ ಹೆಚ್ಚಾಗ್ಬಿಟ್ರೆ ಯಾವುದನ್ನು ತಡ್ಕೊಳ್ಳಾರ್ವಿ ನಾವು. ಅದಕ್ಕೆ ಸುಖ ದುಃಖ ಸಮೀಕೃತ್ವ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಎರಡನ್ನೂ ಸಮಾನವಾಗ್ತೇವೆ, ನಮಗಾಗಲ್ಲ ಆಗ್ತೇವೆ, ನಾವು ಮರ್ತಿರಲ್ವೇ, ನಮಗೆ ತುಂಬಾ ಕೋಪನೂ ಬರುತ್ತೆ, ಹಾಗೆ ತುಂಬಾ ಸಮಾಹಿತ ಚಿತ್ತವೂ ಇರುತ್ತೆ. ಎರಡು ಸಂದರ್ಭಗಳಲ್ಲೂ ಕೂಡ ಆತ್ಮೀಯತೆ ಇದ್ರೆ, ಅರ್ಜುನನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಧರ್ಮರಾಯನಿಗೆ ಅಂದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ನಲ್ಲ, ಈಗ ಏನಾಗೋಯ್ತು ಅಂದ್ರೆ ವಿಜಯ ವಾರ್ತಾ ಶ್ರೋತ್ರ ಸುಖ ಸಂಪ್ರೀತಿಯಿಂದ ನಯನ ಜಲಾಭಿಷೇಕದಲ್ಲಿ ಕಣ್ಣಲ್ಲಿ ಒಂದೇ ಸಮನೆ ನೀರು ಸುರಿದು ಬಿಡುತ್ತೆ. ಅಷ್ಟು ಸಂತೋಷ ಬಾಷ್ಪ ಅಂತ ಕರೀತಾರೆ ಇದನ್ನ. ಜನಕ್ಕೆ ತಾನೇ ಏನು, ಮಾತು ಹಿಂಚಿತು ಮುಂಚಿದುದು ನಯನ, ಮುಂಚಿದುದು ಮುಂದಕ್ಕೆ ಬಂದ್ಬಿಡುತ್ತೆ, ಕಣ್ಣು ಅಗಲವಾಗ್ಬಿಡುತ್ತೆ, ವಿಸ್ತಾರವಾಗ್ಬಿಡುತ್ತೆ, ಮಾತು ಕಡಿಮೆ ಆಗ್ಬಿಡುತ್ತೆ. ತುಂಬಾ ಸಂತೋಷದ ಗಳಿಗೆ ಮಾತು ಹೊರಡೋದಿಲ್ಲ. ಹಾಗೇನೆ ಅತಿಥಿಯು ರಜಾ ಬಂದಿದ್ರಲ್ಲ, ರಾಜರುಗಳಾಗ್ಲಿ ಪ್ರಜೆಗಳಾಗ್ಲಿ ಏನಾಗುತ್ತೋ ಏನು ಅಂತ ನೋಡ್ತಾ ಇದ್ರಲ್ಲ, ಅವರಿಗೆಲ್ಲ ಸುದ್ದಿ ಸಂತೋಷ ಬಂದಾಗ ಸಂತೋಷದಿಂದ ಮುಸುಕಿ ತಸುರ ವಿಘಾತಿ ಪ್ರಾರ್ಥನನು. ಅವ್ರೇನ್ ಮಾಡ್ಬಿಟ್ರು ಅಂದ್ರೆ ಜನ ಬಂದ್ಬಿಟ್ರು ಆಗ್ಲೇನೆ. ಅಸುರ ವಿಘಾತಿ ಅಂದ್ರೆ ಅರ್ಜುನ ರಾಕ್ಷಸರನ್ನ ಕೊಲ್ಲಬಲ್ಲವನು ಅಂತ ಹೇಳಿ, ಶತ್ರುಗಳನ್ನ ನಾಶಗೊಳಿಸುವಂತಹ ಶಕ್ತಿಯುಳ್ಳ ಪ್ರಾರ್ಥನನ್ನು. ಆಮೇಲೆ ಅನಿಲ ಸುತ ಅಂದ್ರೆ ಭೀಮನನ್ನ, ನಕುಲ ಆದಿ ಬಾಂಧವರ ಎಲ್ಲರನ್ನು ಮುತ್ಕೊಂಡ್ಬಿಡ್ತಾರೆ. ಒಂದು ಕೈಫ್, ಮೊಹಮ್ಮದ್ ಕೈಫ್ ಒಂದು ಸೆಂಚುರಿ ಹೊಡೆದ ಅಂದ್ರೆ ಜನ ಸ್ಟೇಜಿನೊಳಗೆ ನುಗ್ಗಕ್ ಹೋಗೋದಿಲ್ವೇ, ಆ ಉತ್ಸಾಹದ
ಒಂದು ಅಭರದಲ್ಲೇ ಅವರು ಏನು ಮಾಡುತ್ತಾರೆ ಅಂತ ಗೊತ್ತಿರೋದಿಲ್ಲ ಅರ್ಜುನನ ಮೇಲೆ ಮಾತ್ರ ಅಲ್ಲ ಭೀಮನ್ನ ಮುತ್ತುಕೊಳ್ಳುತ್ತಾರೆ ಧರ್ಮರಾಯನತ್ರ ಬರ್ತಾರೆ ಮತ್ತೆ ನಕುಲಾದಿ ಬಾಂಧವರನ್ನೆಲ್ಲ ಮುತ್ತುಕೊಂಡು ಈ ಸಂತೋಷದ ವಿಜಯ ವಾರ್ತೆಯನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಕವಿ ಸಂತೋಷದ ಕುಡಿಗಳನ್ನು ಈ ಪದ್ಯದಲ್ಲಿ ಹೇಗೆ ಎಲ್ಲ ಕಡೆ ಹರಡಿಸಿದ್ದಾನೆ ಅನ್ನೋದನ್ನು ನೋಡಬೇಕು ಧರ್ಮರಾಯನಿಂದ ಮೊದಲುಗೊಂಡು ಎಲ್ಲ ಪ್ರಜೆಗಳಿಗೂ ಆನಂದವಾಗಿದೆ ರಾಜ್ಯದಲ್ಲಿ ಇದು ಬಹಳ ಮುಖ್ಯವಾದದ್ದು ಪ್ರಜೆಗಳ ಮೇಲೆ ಗೌರವ ಇದ್ರೆ ದೊರೆಗೆ ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾರೆ ಹಾಗೆ ವಿಜಯ ಅವನ ವಿಜಯ ವಾರ್ತೆ ವಿಜಯ ಅಂದ್ರೆ ಅರ್ಜುನ ವಿಜಯ ವಾರ್ತೆ ಧರ್ಮರಾಯನಿಂದ ಹಿಡಿದು ಎಲ್ಲರವರೆಗೆ ಯಾವ ಸಂತೋಷದ ಒಂದು ಲಹರಿಯನ್ನ ಎಬ್ಬಿಸಿತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಆಗುತ್ತೆ ತಳಿತ ಗುಡಿಗಳ ಸಾಲ ಕಲಶದ ತಳಿತ ಗುಡಿಗಳ ಸಾಲ ಕಲಶದ ನಿಳಯ ನಿಳಯದ ಬೀದಿ ಬೀದಿಯ ತಳಿರ ಧೋರಣ ಧೋರಣದ ನಿಳಯ ನಿಳಯದ ಬೀದಿ ಬೀದಿಯ ತಳಿರ ತೋರಣದ ಓರಣದ ನವಮಕರ ತೋರಣದ ನವಮಕರ ತೋರಣದ ತಳಿಗೆ ತಂಬುಲಧಾರತಿಯ ತಳಿಗೆ ತಂಬುಲಧಾರತಿಯ ಮಂಗಳಿತ ರಭಸದೊಳು ಅಖಿಲ ರಾಜಾವಳಿಗಳು ಹೊಸಗೆಯೊಳಿವರು ಹೊಕ್ಕರು ರಾಜಮಂದಿರವ ಮಂಗಳಿತ ರಭಸದೊಳು ಅಖಿಳ ರಾಜಾವಳಿಗಳು ಹೊಸಗೆಯೊಳಿವರು ಹೊಕ್ಕರು ರಾಜಮಂದಿರವ ಕವಿಗಳು ತಮ್ಮ ಕವಿತೆಗಳಲ್ಲಿ ಶಬ್ದಗಳನ್ನ ಹೇಗೆ ಕುಣಿಸ್ತಾರೆ ಅನ್ನೋದನ್ನು ನೋಡಬೇಕು ನೀವು ಈ ಪದ್ಯದ ಬಗ್ಗೆ ವಿಶೇಷವಾದ ವ್ಯಾಖ್ಯಾನವನ್ನ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಕನ್ನಡ ಸಾಹಿತ್ಯ ಚರಿತ್ರೆಯ 5ನೇ ಸಂಪುಟದಲ್ಲಿ ಈ ಭಾಗವನ್ನು ವಿವರಿಸ್ತಾರೆ ಅವರು ಏನಂದ್ರೆ ವ್ಯಾಪನಾರ್ಥದಲ್ಲಿ ಮತ್ತು ಅನುಕರಣ ವಾಚಿಯಲ್ಲಿ ವಿಸ್ತಾರವಾದ ಅರ್ಥ ಹೇಳುವಾಗ ಮತ್ತು ಅನುಕರಣೆ ಮಾಡುವ ಶಬ್ದಗಳಲ್ಲಿ ಈ ದ್ವಿರುಕ್ತಿಗಳು ಬರ್ತವೆ ಅಂತ ಹೇಳಿ ಗುರುತಿಸಿದ್ದಾರೆ ಅದನ್ನಲ್ಲಿ ನೋಡಿ ತಳಿತ ಗುಡಿಗಳ ಗುಡಿ ಅಂತಂದ್ರೆ ಧ್ವಜಗಳು ಏನು ವಿಪರೀತ ಧ್ವಜಗಳನ್ನು ಮನೆ ಮನೆಗಳಲ್ಲಿ ಹಾರಿಸಿ ಬೀದಿ ಬೀದಿಗಳಲ್ಲಿ ನಮ್ಮ ರಾಜ್ಯೋತ್ಸವವನ್ನು ಮಾಡುವಾಗಿನ ಸಂದರ್ಭ ಜ್ಞಾಪಿಸಿಕೊಂಡ್ರೆ ಸಾಕು ಸಾರ್ವಜನಿಕವಾದ ಉತ್ಸಾಹ ವ್ಯಕ್ತಗೊಳ್ಳುವ ರೀತಿ ಇಲ್ಲಿ ಬಂದಿದೆ ಆಮೇಲೆ ಸಾಲ ಕಲಶದ ಹೆಣ್ಣು ಮಕ್ಕಳು ಕಲಶ ಹಿಡ್ಕೊಂಡು ಬರ್ತಾ ಇದ್ದಾರೆ ಈ ಕಲಶ ಹಿಡಿದು ಬರೋದು ಅಂದ್ರೆ ಮಂಗಳ ಕಾರ್ಯಗಳನ್ನ ಜ್ಞಾಪಿಸೋದು ಅಂತ ಹೇಳಿ ಅರ್ಥ ನಿಳಯ ನಿಳಯ ಮನೆ ಮನೆಗಳ ಮುಂದೆ ಬೀದಿ ಬೀದಿಗಳಲ್ಲಿ ಆ ಮನೆ ಮನೆ ಬೀದಿ ಬೀದಿ ಈ ತಳಿರ ಧೋರಣ ಧೋರಣದ ಬಹಳ ಸೊಗಸಾದ ತೋರಣ ತೋರಣಗಳನ್ನು ಕಟ್ಟಿದ್ದಾರೆ ಆ ಓರಣದ ಅಂದ್ರೆ ಅಣಿಯಾಗಿ ಅಂತ ಅರ್ಥ ಅದನ್ನ ಕವಿ ಏನ್ ಮಾಡಿದ್ದಾನೆ ತಳಿರ ಧೋರಣ ಧೋರಣದ ತಳಿರ ತೋರಣದ ಓರಣದ ಅಂತ ಹೋಗ್ಬೋದು ಧೋರಣ ಧೋರಣದ ತಳಿರು ಚಿಗುರಿನ ಓರಣ ತೋರಣದ ಓರಣ ಅಂದ್ರೆ ಅಣಿಯಾಗಿ ಕಟ್ಟಿದಂತಹ ನವ ಮಕರ ತೋರಣ ಮಕರ ಅಂತಂದ್ರೆ ಮತ್ಸ್ಯ ಅಂತ ಹೇಳಿ ಆ ಮೀನಿನ ಆಕೃತಿಯನ್ನು ಉಳ್ಳಂತಹ ತೋರಣ ಇದೆ ಅಲ್ಲಿ ಅವುಗಳನ್ನು ಇಟ್ಕೊಂಡಿದ್ದಾರೆ ಆ ತಳಿಗೆ ತಂಬುಲದ ಆರತಿ ಏನು ಅವ್ರಿಗೆ ಸಂತೋಷವಾಗ್ಬಿಟ್ಟಿದೆ ಅಯ್ಯಿಂದ ಹೆಣ್ಮಕ್ಳು ಸಂತೋಷ ನೆಟ್ಪಡಿಸೋ ರೀತಿನೇ ಹೀಗೆ ತಳಿಗೆ ಅಂದ್ರೆ ತಟ್ಟೆಗಳಲ್ಲಿ ಆ ತಂಬುಲ ಆರತಿನ ಹಿಡ್ಕೊಂಡು ಬಂದಿದ್ದಾರೆ ಆ ಮಂಗಳಿತ ರಭಸದೊಳಗೆ ಇಂತಹ ಸೊಗಸಾದ ಒಂದು ಮಂಗಳಕರವಾದ ಒಂದು ರಭಸದಲ್ಲಿ ವಾದ್ಯಗಳ ಧ್ವನಿ ಮೇಳದಲ್ಲಿ ಇಂತಹ ದೃಶ್ಯ ಮೇಳದಲ್ಲಿ ಜನಗಳ ಉತ್ಸಾಹದ ಮಂಗಳ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳ ಆನಂದದ ಇಂತಹ ದೃಶ್ಯಗಳಲ್ಲಿ ರಾಜಾವಳಿಗಳು ರಾಜಾವಳಿಯೊಳಗೆ ಅಂದ್ರೆ ರಾಜಾವಳಿಗಳ ಅಂದ್ರೆ ಅನೇಕ ರಾಜರುಗಳ ಆವಳಿ ಅಂದ್ರೆ ಸಮೂಹ ಅಂತ ಹೇಳಿ ರಾಜರುಗಳ ಸಮೂಹದ ವಾಸಗೆಯೊಳು ಆ ಸಂಭ್ರಮದ ಸಂತೋಷದ ಉತ್ಸಾಹದ ಸ್ವಾಗತದ ಮಾತುಗಳ ನಡುವೆ ಹೆಂಗಸರ ಮತ್ತು ಪ್ರಜೆಗಳ ಮತ್ತು ರಾಜರ ಸಂಭ್ರಮದ ಉತ್ಸಾಹ ವಾರ್ತೆಗಳ ನಡುವೆ ಇವರು ಪಾಂಡವರು ಹೊಕ್ಕರು ರಾಜ ಮಂದಿರವ ಅಲ್ಲಿಗೆ ಹೋಗ್ತಾರೆ
ಆ ಸಂತೋಷವನ್ನು ಕವಿ ಉಕ್ಕಿಸೋ ರೀತಿ ಅದ್ಭುತವಾಗಿದೆ.